ಹಲೋ ಫ್ರೆಂಡ್ಸ್, ನೀರು ತುಂಬಿದಾಗ ಅಲಾರಾಮ್ ಆಗೋ ರೀತಿ ಇವತ್ತಿನ ದಿನ ನಾವು ಮಾಡೋಣ ನೋಡ್ಕೊಳ್ಳಿ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಇಂಜೆಕ್ಷನ್ ಸಿರಂಜನ ತೊಗೊಂಡಿದ್ದೀನಿ. ಇದ್ರ ಒಳಗಡೆ ಬರುತ್ತಲ್ಲ, ಇದನ್ನ ನಾವು ತೆಗಿಬೇಕು. ಈ ರೀತಿ ತೆಗೆದು ಇದನ್ನು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಇದನ್ನು ತೆಗಿಬೇಕು ನಾವು ಇವಾಗ. ಇದನ್ನು ತೆಗೆದು ಇದನ್ನು ನೀಟಾಗಿ ಈ ರೀತಿ ಉಜ್ಜಬೇಕು ನೋಡ್ಕೊಳ್ಳಿ. ಅದು ಮೇಲ್ಗಡೆ ಲೇಯರ್ ಇರುತ್ತಲ್ಲ, ಅದು ಪೂರ್ತಿ ಸೌದೋಗೋವರೆಗೂ ಇದನ್ನು ನೀಟಾಗಿ ಈ ರೀತಿ ಉಜ್ಕೋಬೇಕು ನಾವು. ಮೇಲ್ಗಡೆ ಲೇಯರು ಪೂರ್ತಿ ಉಜ್ಜೋಗೋವರೆಗೂ ಉಜ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು ಅಂದರೆ, ಕಾಪರ್ ವೈರ್ ತೊಗೊಂಡು ನಾನು ಇದ್ರ ಒಳಗಡೆ ಈ ರೀತಿ ಹಾಕೊಳ್ತೀನಿ ನೋಡ್ಕೊಳ್ಳಿ. ಕಾಪರ್ ವೈರನ್ನು ನಾನು ಈ ರೀತಿ ಇದ್ರ ಒಳಗಡೆ ಹಾಕೊಳ್ತೀನಿ ಇವಾಗ. ಇವಾಗ ನಾವು ಬಕೀಟ್ಗೆ ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ಬಕೀಟ್ಗೆ ಇವಾಗ ನಾನು ಡಬಲ್ ಸೈಡ್ ಟೇಪನ್ನು ಈ ರೀತಿ ಅಂಟಿಸ್ಕೊಳ್ತೀನಿ. ಡಬಲ್ ಸೈಡ್ ಟೇಪನ್ನು ಈ ರೀತಿ ಅಂಟಿಸ್ಕೊಂಡು ನಾವು ಇವಾಗ ನೋಡ್ಕೊಳ್ಳಿ, ಇದನ್ನು ಅಂಟಿಸ್ಕೊಂಡು ಇವಾಗ ಇದಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಬಜರ್ ಏನಿರುತ್ತಲ್ಲ ಅದನ್ನ ನಾನಿಲ್ಲಿ ಅಂಟಿಸ್ಕೋತೀನಿ. ಇದರಿಂದ ಏನು ಬರುತ್ತೆ ಅಂದರೆ, ನಮಗೆ ಅಲಾರಾಮ್ದು ಸೌಂಡ್ ಏನಿರುತ್ತಲ್ಲ ಅದು ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಡಬಲ್ ಸೈಡ್ ಟೇಪಿಂದ ಒಳಗಡೆ ಈ ರೀತಿ ಅಂಟಿಸ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಒಳಗಡೆ ಈ ರೀತಿ ಅಂಟಿಸ್ಕೊಂಡು ನಾವು ಏನು ಇಂಜೆಕ್ಷನ್ ಸಿರೆಂಜ್ ಇತ್ತಲ್ಲ ಅದನ್ನ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ನಾವು ಅಂಟಿಸ್ಕೋಬೇಕು ಇವಾಗ. ಇವಾಗ ನೋಡ್ಕೊಳ್ಳಿ, ಇಂಜೆಕ್ಷನ್ ಸಿರೆಂಜ್ ಇತ್ತಲ್ಲ ಅದನ್ನ ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಅಂಟಿಸ್ಕೋಬೇಕು ನಾವು. ವೈಯರ್ ಏನಿರುತ್ತಲ್ಲ ಅದನ್ನ ನೀಟಾಗಿ ನೋಡ್ಕೊಂಡು ನಾವು ಅಂಟಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ಕೊಳ್ಳಿ, ಇನ್ನೊಂದು ಕಡೆ ನಾನು ಕಾಪರ್ ವೈಯರ್ಗೆ ವೈಯರನ್ನು ಕನೆಕ್ಟ್ ಮಾಡ್ಕೊಂಡಿರಲಿಲ್ಲ, ಇವಾಗ ಅದನ್ನು ನಾನು ಕನೆಕ್ಟ್ ಮಾಡ್ಕೊಳ್ತೀನಿ ಇನ್ನೊಂದು ಸೈಡ್ ಇತ್ತಲ್ಲ ಅದಕ್ಕೆ. ಇವಾಗ ಕಾಪರ್ ವೈಯರ್ಗೆ ನಾನು ಏನು ಮಾಡಿದೆ, ವೈಯರನ್ನು ಕನೆಕ್ಟ್ ಮಾಡಿಕೊಂಡೆ. ಇವಾಗ ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಟೇಪನ್ನು ಹಾಕ್ಕೊಳ್ಳೋಣ ನೋಡ್ಕೊಳ್ಳಿ. ಟೇಪನ್ನು ನಾನು ಇದ್ರ ಮೇಲೆ ಹಾಕ್ಕೊಳ್ತೀನಿ ಈ ರೀತಿ. ಇವಾಗ ನೋಡ್ಕೊಳ್ಳಿ, ಅದು ವೈಯರ್ ಯಾವುದೇ ರೀತಿ ಕಿತ್ತೋಗಬಾರ್ದು ಅಂತ ನಾನು ಏನು ಮಾಡ್ತಿದ್ದೀನಿ, ಅದ್ರ ಮೇಲೆ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಳಗಡೆ ಇದನ್ನು ಈ ರೀತಿ ನೀಟಾಗಿ ನಾವು ಅಂಟಿಸ್ಕೋಬೇಕು ಇದನ್ನು. ಇವಾಗ ನಾವು ಇನ್ನೊಂದು ಕಡೆ ಏನಿರುತ್ತಲ್ಲ ಅದ್ರ ಮೇಲೆ ಇವಾಗ ನೋಡ್ಕೊಳ್ಳಿ, ಈ ರೀತಿ ಡಬಲ್ ಸೈಡ್ ಟೇಪ್ ಹಾಕ್ಕೊಂಡು ನೀಟಾಗಿ ಅದನ್ನು ಅಂಟಿಸ್ಕೋಬೇಕು. ಇವಾಗ ನೋಡ್ಕೊಳ್ಳಿ, ಡಬಲ್ ಸೈಡ್ ಟೇಪಿಂದ ನಾನು ಅದನ್ನು ನೀಟಾಗಿ ಅಂಟಿಸ್ಕೊಳ್ತಾ ಇದ್ದೀನಿ. ಅದು ಕಿತ್ತೋಗಬಾರ್ದು ಅಂತ ನಾನು ಇವಾಗ ನೀಟಾಗಿ ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ವೈಯರನ್ನು ಬಜರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಒಂದು ಸೈಡ್ ವೈಯರ್ ಇರುತ್ತಲ್ಲ ಅದನ್ನ ನಾವು ಬಜರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಅದನ್ನು ನಾನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬಜರ್ಗೆ ನಾವು ವೈಯರನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವೇನು ಮಾಡೋಣ ಅಂದರೆ, ಡಬಲ್ ಸೈಡ್ ಟೇಪನ್ನು ನಾನು ಇನ್ನೊಂದು ಕಡೆ ಅಂಟಿಸ್ಕೊಳ್ತೀನಿ. ಇದೇನಕ್ಕೆ ಅಂದರೆ, ಬ್ಯಾಟ್ರಿಯನ್ನು ನಾವಿಲ್ಲಿ ಅಂಟಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಡಬಲ್ ಸೈಡ್ ಟೇಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವೇನು ಮಾಡೋಣ ಅಂದರೆ, ಬ್ಯಾಟ್ರಿನ ಇದ್ರ ಮೇಲೆ ಅಂಟಿಸ್ಕೊಳ್ಳೋಣ. ಇವಾಗ ಫಸ್ಟು ನಾವು ಕನೆಕ್ಟರಿಂದ ಕನೆಕ್ಟ್ ಮಾಡ್ಕೊಳ್ತೀನಿ ನಾನು ಬ್ಯಾಟ್ರಿಗೆ. ಇವಾಗ ನೋಡ್ಕೊಳ್ಳಿ, ಕನೆಕ್ಟರಿಂದ ಕನೆಕ್ಟ್ ಮಾಡಿಕೊಂಡು ಬ್ಯಾಟ್ರಿಯನ್ನು ನಾನಿಲ್ಲಿ ಅಂಟಿಸ್ಕೊಳ್ತೀನಿ ನೀಟಾಗಿ. ಅಂಟಿಸ್ಕೊಂಡು ಇವಾಗ ಏನು ಮಾಡಬೇಕು ಅಂದರೆ, ನಾವು ಇನ್ನೊಂದು ಸೈಡ್ ವೈಯರ್ ಇರುತ್ತಲ್ಲ ಅದು ಇಂಜೆಕ್ಷನ್ ಸಿರಂಜಿಂದ ಏನು ಇನ್ನೊಂದು ಸೈಡ್ ಬರುತ್ತಲ್ಲ ಅದನ್ನ ನಾನು ಬ್ಯಾಟ್ರಿ ಪ್ಲಸ್ಗೆ ಕನೆಕ್ಟ್ ಮಾಡಿಕೊಂಡು, ಅದಾದಮೇಲೆ ಇನ್ನೊಂದು ಮೈನಸ್ ವೈಯರ್ ಇರುತ್ತಲ್ಲ ಬ್ಯಾಟ್ರಿದು, ಅದನ್ನ ನಾವು ಬಜರ್ದು ಮೈನಸ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದರಲ್ಲಿ ನಾವು ನೀರನ್ನು ತುಂಬಿಸೋಣ. ಇವಾಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ.